ಎದ್ದು ಹೋಗ್ಬೇಕಂತ ಅಂದ್ಕೊಂಡೆ ಯಾಕಂದ್ರೆ ಇವತ್ತು ಕಾರ್ಯಕ್ರಮಗಳು ಬಹಳ ಇರೋದ್ರಿಂದ ಅಲ್ಲಲ್ಲಿ ಹೋಗ್ಬೇಕಾಗಿತ್ತು ಯಾಕೆ ನಮಗೆ ಹೋಗಕ್ಕೆ ಆಗಲಿಲ್ಲ ಅಂತಂದ್ರೆ ಈ ವರ್ಷದ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಯಡಪ್ಪ ಸೌದಿ ಅವ್ರು ನೋಡಿದ್ರೆ ನಮಗೆ ಎದ್ದು ಹೋಗಕ್ಕೆ ಆಗಲಿಲ್ಲ ಯಾಕಪ್ಪ ಅಂತಂದ್ರೆ ಬಹುಶಃ ನಮಗೆ ಸೌದಿ ಕುಟುಂಬದ ಒಂದು ಋಣ ಶ್ರೀಮಠದ ಮೇಲೆ ಬಹಳಷ್ಟು ಇದೆ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುಶಃ ನಮ್ಮ ಪಟ್ಟಾಧಿಕಾರ ಸಂದರ್ಭದಲ್ಲಿ ಪಟ್ಟಾಧಿಕಾರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರ ಜೊತೆಗೆ ಜಮಖಂಡಿ ಎಲ್ಲ ಹಿರಿಯರನ್ನು ಕರ್ಕೊಂಡು ಬಹಳಷ್ಟು ಯಶಸ್ವಿಯಾಗಿ ಮಾಡಿದಂತಹ ಕೀರ್ತಿ ಯಾರಾದರೂ ಸಲ್ಲುತ್ತದೆ ಅಂತಂದರೆ ಅದು ಸೌದಿ ಕುಟುಂಬಕ್ಕೆ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಬಯಸ್ತೇನೆ ಅದರ ಜೊತೆಗೆ ಈ ಒಂದು ರೋಟರಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಶ್ರೀಮಠದ ಬಹಳಷ್ಟು ಆತ್ಮೀಯರು ಹಾಗಾಗಿ ಇವತ್ತು ಶೇಗುಣಶಿ ಪಟ್ಟಾಧಿಕಾರಕ್ಕೆ ಹೋಗಬೇಕಾಗಿತ್ತು ಹೊರಗಿನ ಮಠದ ಮದುವೆ ಸಮಾರಂಭಕ್ಕೆ ಹೋಗಬೇಕಾಗಿತ್ತು ಮತ್ತು ಹಲವು ಮದುವೆ ಕಾರ್ಯಕ್ರಮ ಇದ್ದರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಯಾಕಂದರೆ ಮೊದಲಿಗೆ ನಮ್ಮ ಓಲಿಮಠ ಶ್ರೀಗಳು ಇದ್ದರು ಅವರು ಹೋದ್ಮೇಲೆ ಈ ವೇದಿಕೆಗೆ ನಾವು ಎದ್ದು ಹೋದರೆ ಅಷ್ಟು ಶುಭ ಆಗೋದಿಲ್ಲ ಅಂತ ಹೇಳಿ ಈ ಕಾರ್ಯಕ್ರಮದ ಪೂರ್ಣ ಈ ವೇದಿಕೆ ಮೇಲೆ ಕೂತ್ಕೊಂಡು ಕಾರ್ಯಕ್ರಮದ ವೀಕ್ಷಣೆ ಮಾಡಿದ್ವಿ ತಾವೆಲ್ಲ ಬಹಳಷ್ಟು ಅಚ್ಚುಕಟ್ಟುತನದಿಂದ ಈ ಒಂದು ಸೇವೆ ಮಾಡುವುದರ ಮೂಲಕ ಬಹುಶಃ ನಮ್ಮ ಯಗಪ್ಪ ಸೌದಿಯವರು ಈ ಸಂಸ್ಥೆಯ ಅಧ್ಯಕ್ಷರಾದ ಮೇಲೆ ಒಂದು ಈ ಒಂದು ಜಾಗದ ಒಂದು ವ್ಯವಸ್ಥೆ ಸರಿ ಇರಲಿಲ್ಲ ಇಲ್ಲಿ ಈಗಾಗಲೇ ಹೇಳಿದ್ರು 30-40 ವರ್ಷದಿಂದ ಈ ಜಾಗ ಉಳಿದಿತ್ತು ಇಲ್ಲಿ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ಒಂದು ಅವಧಿಯಲ್ಲಿ ನಾನು ಏನಾದರೂ ಒಂದು ಮಾಡ್ತೀನಿ ಅಂಥೇಳಿ ಒಂದು ಏನು ಸಂಕಲ್ಪವನ್ನು ಮಾಡಿಕೊಂಡ್ರು ಅದರ ಜೊತೆಗೆ ಸಂಕಲ್ಪದ ಜೊತೆಗೆ ಒಂದು ಪ್ರೇರಣಾ ಶಕ್ತಿ ಅಂತಂದರೆ ನಮ್ಮ ಸಿದ್ದು ಹುಳ್ಳಳಿಸರು ಯಾಕಂದರೆ ಅವರು ಎಲ್ಲಿ ಏನೋ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೋ ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಇವತ್ತು ನಮ್ಮ ಸ್ನೇಹಲೋಕ ಒಂದು ಕುಟುಂಬ ಇರಬಹುದು ಜೊತೆಗೆ ಎಲ್ಲ ಕಾರ್ಯದಲ್ಲಿಯೂ ಕೂಡ ಬಹಳ ಮುಂಚೂಣಿಯಾಗಿ ನಮ್ಮ ಸಿದ್ದು ಹುಳ್ಳಳಿಸರವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬೆನ್ನೆಲುಬಾಗಿ ನಮ್ಮ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಒಂದು ಅನುಭವ ಮಂಟಪ ಅನ್ಬೋದು ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಭವನವನ್ನು ತಾವೆಲ್ಲ ನಿರ್ಮಾಣ ಮಾಡಿದ್ದೀರಿ ಕೇವಲ ಈ ಭವನ ಈ ಸಂಸ್ಥೆಯ ಕ್ಲಬ್ಬಿನ ಒಂದು ಕೆಲಸಕ್ಕೆ ಅಷ್ಟೇ ಸೀಮಿತ ಆಗದೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಈ ಭವನ ಕಾರ್ಯವನ್ನು ನೆರವೇರಿಸಲಿ ಅನ್ನುವಂಥ ಒಂದು ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಈಗಾಗಲೇ ವೈಯಕ್ತಿಕ ಮುಖಾಂತರ ಈ ಸಂಸ್ಥೆಯ ಬಗ್ಗೆ ಈ ಸಂಸ್ಥೆಯ ಸೇವೆ ಬಗ್ಗೆ ಯಾಕಂದರೆ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಬಹಳ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಈ ರೋಟರಿ ಸಂಸ್ಥೆಯು ಕೂಡ ಅಷ್ಟೇ ಬಹಳ ಮಹತ್ವದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅಂತಹ ಒಂದು ಸಂಸ್ಥೆಗೆ ಇವತ್ತು ಭವನ ಉದ್ಘಾಟನೆ ಆಗ್ತಾ ಇದೆ ಇಲ್ಲಿ ಚಿಂತನ ಮಂಥನ ಪ್ರಬೋಧನ ಸದಾಕಾಲ ನಡೆಯಲಿ ಅಂತ ಹೇಳಿ ಹಾರೈಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಬಹಳಷ್ಟು ಹಿರಿಯರು ಬಂದು ಕೂತ್ಕೊಂಡಿದ್ದಾರೆ ಯಾಕಂದರೆ 2-3 ತಾಸುಗಳಲ್ಲಿ ಈ ವೇದಿಕೆ ಮೇಲೆ ಬಂದು ಕೂತ್ಕೊಂಡಿದ್ದಾರೆ ಬಹುಶಃ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವರು ಕೂಡ ಈ ಒಂದು ಸಂಸ್ಥೆಯ ಗವರ್ನರ್ ಕೂಡ ಬಂದು ಅವರು ಕೂಡ ಕಾರ್ಯಕ್ರಮ ಉದ್ದಗಲಕ್ಕೂ ಕೂಡ ಈ ವೇದಿಕೆ ಮೇಲೆ ಬಂದು ಕೂತ್ಕೊಂಡು ಶೋಭೆಯನ್ನು ಕೊಡ್ತಿದ್ದಾರೆ ಅದಕ್ಕಾಗಿ ಹೆಚ್ಚಿಗೆ ಮಾತನಾಡದೆ ಈ ಸಂಸ್ಥೆಗೆ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಗುರುವಿನ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ಜೊತೆಗೆ ಅವರು ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಕಾರ್ಯ ಜೊತೆಗೆ ಇರಲಿ ಮತ್ತು ಇನ್ನೊಂದು ಈ ಒಂದು ಸಂಸ್ಥೆಗೆ ಮತ್ತು ಶಿವ ಮತ್ತು ಶಕ್ತಿ ಬೇಕೇ ಬೇಕು ಎರಡೂ ಶಕ್ತಿಯಲ್ಲಿ ಯಾವುದು ಕೂಡ ಕೆಲಸ ಆಗೋದಿಲ್ಲ ನಮ್ಮ ಬಳಗ ನಮ್ಮ ಮಹಿಳಾ ಬಳಗ ಆಗಿರ್ತಕ್ಕಂಥ ಇನ್ನರ್ವಿಲ್ ಸಂಸ್ಥೆಯು ಕೂಡ ಇದರ ಬೆನ್ನೆಲುಬಾಗಿ ಅವರು ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಶಿವಶಕ್ತಿ ಅವರು ಕೂಡ ಸೇರಿ ಸಾಮಾಜಿಕ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅನ್ನುವಂಥ ಮತ್ತನ್ನು ಸಂದೇಶವನ್ನು ನೀಡಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಹೇಳ್ತೇನೆ ಶಿವಂಪುಗಾರಿ ವಿಶೇಷತೆ ಏನಂತಂದ್ರೆ ರೋಟರಿ ಸಂಸ್ಥೆಯವರು ತಮ್ಮದೇ ಆದಂತಹ ಒಂದು ಸ್ವಂತ ಕಟ್ಟಡವನ್ನ ಇಲ್ಲಿ ಜಮಖಂಡಿಯಲ್ಲಿ ನಿರ್ಮಾಣ ಮಾಡಿದ್ದು ನಮ್ಗೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ ಅಂತ ನಾನು ಹೇಳಬೇಕಾಗ್ತದೆ ಬಹುಶಃ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ರೋಟರಿ ಸಂಸ್ಥೆಯ ಸ್ವಂತ ಕಟ್ಟಡ ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಅದನ್ನ ಪ್ರಥಮ ಬಾರಿಗೆ ಯಾರಾದರೂ ಮಾಡಿದ್ರೆ ಅದು ನಮ್ಮ ಜಮಖಂಡಿ ರೋಟರಿ ಸಂಸ್ಥೆಯವರು ಅಂತ ನಾನು ಹೇಳಿಕ್ ಬಯಸ್ತೇನೆ ಇಂಥ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದ್ದಕ್ಕೋಸ್ಕರ ಜಮಖಂಡಿಯ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ
ಮತ್ತು ವಿಶೇಷವಾಗಿ ಈ ಒಂದು ಕಟ್ಟಡವನ್ನು ಮಾಡಲಿಕ್ಕೆ ಜಾಗದ ಒಂದು ಸಹಕಾರವನ್ನು ನೀಡಿರತಕ್ಕಂತ ನಮ್ಮ ಸಹೋದರಿ ಆದಂತ ಭಾಗೀರಥಿ ಬಾಯಿ ಸಕಾರಾಮ್ ಶಿಂದೆ ಇವರೇ ಅವರು ಸ್ಮರಣಾರ್ಥವಾಗಿ ಜಯಶ್ರೀ ಮೋರೆ ಅವರು ಇವತ್ತು ಬಹುಶಃ ಇಷ್ಟೊಂದು ಬೆಲೆ ಬಾಳತಕ್ಕಂಥ ಜಾಗ ಇದೆ. ನನಗೆ ನಮ್ಮ ಎಸಿಯವ್ರು ಹೇಳ್ತಾ ಇದ್ರು ಇವತ್ತಿನ ಪರಿಸ್ಥಿತಿಯಾಗಿ ಒಂದು 4 ಕೋಟಿ ರೂಪಾಯಿ ಅರ್ಧ ಎಕರೆ ಜಮೀನ ಜಮಕಂಡಿ ಪಟ್ಟಣದಾಗ ಏನಂತಂದ್ರ ರಾತ್ರಿ ಸಂಸ್ಥೆ ಕೊಟ್ಟಾರಂತಂದ್ರೆ ಇವ್ರಿಗಿಂತ ದೊಡ್ಡ ಮನಸ್ಸು ಯಾರದಾದ್ರೆ ಇಲ್ಲಿ ನನಗನ್ಸ್ಮಟ್ಟಿಗೆ ಇವ್ರದೇ ದೊಡ್ಡ ಮನಸ್ಸು ಕೊಡುವುದರ ಮುಖಾಂತರ ಮೋರೆಕಟ್ ಕುಟುಂಬ ಏನಾಯ್ತು ಅಂದ್ರ ಜಮಖಂಡಿಯೊಳಗ ಅಜರಾಮರವಾಗಿ ಉಳಿತು. ಅವ್ರು ಇವತ್ತು ಇಲ್ಲಿ ಇಲ್ಲ, ಹೆಚ್ಚು ಜನ ಜತ್ತದಾಗದಾರ, ಆದ್ರೂ ಕಲ್ ಮೇಲೆ ಸಾಕಿನ ಜತ್ ಅಂತ. ಮತ್ತ ಮುಂದ ಈ ರೋಟರಿ ಸೇವಾ ಸಂಸ್ಥೆ ಇರುವರೆಗೂ ಸಹ ಏನಂತಂದ್ರ ತಾಯಿ ಹೆಸರಿಗೆ ಕೊಟ್ಟಿದಾರಲ್ಲ ಭಾಗೀರಥಿ ಬಾಯಿ ಸುಖರಾಮ್ ಸಿಂಧೆ, ಇವರ ಹೆಸರು ಈ ರೋಟರಿ ಸಂಸ್ಥೆಯೊಂದಿಗೆ ಅಜರಾಮರವಾಗಿ ಉಳಿತು. ಅದಕ್ಕ ಮನುಷ್ಯ ಹುಟ್ಟಿದ ನಂತರ ಹೋಗುದು ಫಿಕ್ಸ್ ಐತೆ. ನಿನ್ನೆ ಅದರ ಎಲ್ಲರೂ ಕೂಡ ಬಸವಣ್ಣನ ಜಯಂತಿ ಮಾಡ್ರ. ಬಸವಣ್ಣ ಯಾವಾಗ ಹುಟ್ಟಿದ್ದ? 800 ವರ್ಷಗಳ ಹಿಂದೆ. 800 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಇದ ನೆಲದಲ್ಲಿ ಆಗಿ ಹೋದಂತ ಒಬ್ಬ ವ್ಯಕ್ತಿಯ ಜಯಂತಿಯನ್ನ ಮಾಡ್ತೀವಿ ಅಂದ್ರ ಆತ ಎಷ್ಟು ಪ್ರಭಾವಿ ಇರಬೇಕು ಅಂತ. ಎಷ್ಟು ಮಂದಿ ಆಗೋಗ್ಯಾರ ಇಲ್ಲಿ? ಎಷ್ಟು ಮಂದಿ ಹುಟ್ಟಿಲ್ಲ, ಎಷ್ಟು ಮಂದಿ ಸತ್ತು ಹೋಗಿಲ್ಲ? ಸತ್ತದಲ್ಲಿ ಅಕ್ಕಣ ಬರೆಯಕ್ ನಮ್ಮಲ್ಲಿ ಆಗಿಲ್ಲ. ಮನುಷ್ಯ ಕೊಟ್ಟರು ನಮಗ ಒಂದೊಂದು ಬಿಟ್ಟಿರ್ತೀವಿ, ಸತ್ತದ ಮರ್ತಿರ್ತೀವಿ ನಾವ. ಸತ್ತದ ಹೆಂಗ್ ಮರಿತೀರಿ ಸಾಹೇಬ್ರ ಅಂತ ಕೇಳ್ಬೇಕು ನಾವ. ಹುಟ್ಟಿದ್ದು ಮರಿತೀವಿ ನಾವ, ಸತ್ತದ್ದು ಮರ್ತಿರ್ತೀವಿ. ಮತ್ತೆ ಸರಿ ಮಾಡಕ್ ನೀವು ನಮ್ಮ ಆಫೀಸ್ಗೆ ಬರ್ತೀರಿ. ಸತ್ತದಾಗ ಗೊತ್ತಾಗೋತಾಗೈತೆ ಒಂದು 8 ಮಂದಿ ಸಾಯಕೈತೆ, ಒಂದು ಲೆಕ್ಕ ಸಿಗೋತಾಗೈತೆ.